ನಮಸ್ಕಾರ. ಕನ್ನಡ ಶಾಯರಿ ಜನಕ ಅಂತಲೇ ಪ್ರಖ್ಯಾತ ಆಗಿರುವಂಥ ದಿವಂಗತ ಇಟಗಿ ಈರಣ್ಣ ಅವರು ಕಬೀರ್ ದಾಸರ ದೋಹೆಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ನನಗೆ ಕಬೀರ್ ದಾಸರು ಅಂದರೆ ಮೊದಲೇ ಅಚ್ಚುಮೆಚ್ಚು. ಹಾಗಾಗಿ ಅವರನ್ನು ಯಾರೇ ಅನುವಾದ ಮಾಡಿದ್ರು, ಯಾವುದೇ ಭಾಷೆಗೆ ಅನುವಾದ ಮಾಡಿದ್ರು, ಅದನ್ನು ಓದೋ ಕುತೂಹಲ ಜಾಸ್ತಿ ನನಗೆ. ರವೀಂದ್ರನಾಥ್ ಠಾಕೂರಿಂದ ಹಿಡಿದು ಇಟಗಿ ಈರಣ್ಣ ಅವ್ರಿಗೂ ಹಲವಾರು ಜನ ಅವ್ರನ್ನ ಅನುವಾದ ಮಾಡಿದ್ದಾರೆ. ನನಗೆ ಎಲ್ಲ ಅನುವಾದಗಳು ನನಗೆ ಬಹಳ ಇಷ್ಟ ಮತ್ತು ಆತ್ಮೀಯ. ಅದರಲ್ಲಿ ಈರಣ್ಣವರ ಅನುವಾದ ಯಾಕೆ ನನಗೆ ಇನ್ನೂ ಅಚ್ಚುಮೆಚ್ಚಾಗತ್ತೆ ಅಂದರೆ, ಅವರ ಅನುವಾದದಲ್ಲಿರುವ ದೇಸಿತನ ನನಗೆ ಎಲ್ಲೋ ಬೇಂದ್ರೆ ಅಜ್ಜನೇ ಅನುವಾದ ಮಾಡಿಕೊಟ್ರೇನೋ ಅನ್ನೋಷ್ಟು ನನಗೆ ಅದು ಆತ್ಮೀಯವಾಗಿ ಅನಿಸುತ್ತೆ. ಹಾಗಾಗಿ ಇವತ್ತು ಆ ಇಟಗಿ ಈರಣ್ಣವರೇ ಅನುವಾದ ಮಾಡಿರುವಂಥ ಕೆಲವು ದೋಹೆಗಳನ್ನು ನಾವು ಇವತ್ತು ನೋಡೋಣ. ಮತ್ತು ಇಟಗಿ ಈರಣ್ಣ ಸ್ಪರ್ಶ ಸಿನಿಮಾದಲ್ಲಿ ಹಾಡು ಕೂಡ ಬರೆದಿದ್ದಾರೆ, ಚಂದಕ್ಕಿಂತ ಚಂದ ನೀನೇ ಸುಂದರ. ಹಾಡು ಬರೆಯೋದಲ್ಲದೆ ಸ್ಪರ್ಶ ಸಿನಿಮಾದಲ್ಲಿ ಅವರು ಒಂದಷ್ಟು ಶಾಯರಿಗಳು ಕೂಡ ಬರೆದುಕೊಟ್ಟಿದ್ದಾರೆ ಸುನೀಲ್ ಕುಮಾರ್ ದೇಸಾಯಿ ಅವರಿಗೆ. ಅದಲ್ಲದೇ ಎಷ್ಟೋ ಶಾಯರಿಗಳನ್ನು ಕೂಡ ಅವರು ಕನ್ನಡಕ್ಕೆ ತಂದಿದ್ದಾರೆ. ಅವ್ರದ್ದು ಶಾಯರಿಗಳದ ಒಂದು ಪುಸ್ತಕ ಕೂಡ ಇದೆ. ಈಗ ಇಟಗಿ ಈರಣ್ಣ ಅವರು ಕನ್ನಡೀಕರಿಸಿರುವಂತಹ ಕಬೀರ್ ದಾಸ ದೋಹೆಗಳನ್ನು ನೋಡೋಣ. ಮಾಡಿದುದೆಲ್ಲ ನೀನೇ ಮಾಡಿದೆ, ನಾನೇನು ಮಾಡಿಯೇ ಇಲ್ಲ. ನಾನೇನಾದರೂ ಮಾಡಿದನೆಂದರೆ ನನ್ನೊಳು ನೀನೇ ಇದೆಯಲ್ಲ. ಇಟಗಿ ಈರಣ್ಣ ಅವರು ಕಬೀರ್ ದಾಸನ ಅನುವಾದ ಮಾಡುವಾಗ ಶಾಯರಿತನವನ್ನು ತರ್ತಾರೆ, ಹಾಗೆ ವಚನ ಶೈಲಿಯನ್ನು ತರ್ತಾರೆ. ನಾವು ಮೊನ್ನೆ ಮಾತಾಡಿದಾಗೆ ಸರಹಪಾದನನ್ನು ಅನುವಾದ ಮಾಡುವಾಗ ನಟರಾಜ್ ಬೂದಾಳ್ ಅವರು ಅಲ್ಲಮ ಪ್ರಭುವನ್ನ ಎರವಲು ಪಡಿತಾರೆ, ಹಾಗೆ ಇದರಲ್ಲೂ ಕೂಡ ಇಟಗಿ ಈರಣ್ಣವರು ಕೂಡ ದಾಸರಿಂದ ಮತ್ತು ವಚನಕಾರರಿಂದ ಒಂದಷ್ಟು ಎರವಲು ಪಡೆದಿದ್ದಾರೆ. ಅದರ ಬಗ್ಗೆ ಅವರು ತಮ್ಮ ಪುಸ್ತಕದಲ್ಲಿ ಹೇಳ್ಕೊಂಡಿದ್ದಾರೆ ಕೂಡ. ವಚನ ಸಾಹಿತ್ಯ ಯಾವ ಮಟ್ಟಿಗೆ ಪರಿಣಾಮ ಮತ್ತು ಪ್ರಭಾವ ಬೀರಿದೆ ಸಾಹಿತ್ಯದ ಮೇಲೆ, ಸಮಾಜದ ಮೇಲೆ, ಧಾರ್ಮಿಕ ಚಿಂತನೆ ಎಲ್ಲದರಲ್ಲೂ ಪರಿಣಾಮ ಬೀರಿದೆ. ಅದಕ್ಕಿಂತ ಹೆಚ್ಚಾಗಿ ನಮಗೆ ಸಾಹಿತ್ಯದ ಮೇಲೆ ಮತ್ತು ಮುಂದಿನ ಸಾಹಿತಿಗಳ ಮೇಲೆ, ಬರಹಗಾರರ ಮೇಲೆ ಹೆಚ್ಚು ಪ್ರಭಾವ ಬೀರಿರುವಂಥದ್ದು ವಚನ ಶೈಲಿ. ಅದು ರತ್ನಾಕರ ವರ್ಣಿಯ ಶತಕಗಳಲ್ಲೂ ಕಾಣುತ್ತೆ. ಮತ್ತೊಂದಿನ ರತ್ನಾಕರ ವರ್ಣಿ ಶತಕಗಳ ಬಗ್ಗೆ ಮಾತಾಡುವಾಗ ವಚನ ಶೈಲಿ ಅವನ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ ಅಂತ ನಾವು ಮಾತಾಡೋಣ. ಮಾಡಿದುದೆಲ್ಲ ನೀನೇ ಮಾಡಿದೆ, ನಾನೇನು ಮಾಡಿಯೇ ಇಲ್ಲ. ನಾನೇನಾದರೂ ಮಾಡಿದೆನೆಂದರೆ ನನ್ನೊಳು ನೀನೇ ಇಹೆಯಲ್ಲ. ಇದು ಎಷ್ಟು ಅದ್ಭುತವಾಗಿ ಅದು ಅಲ್ಲವ ಪ್ರಭುವನ್ನು ಅಥವಾ ಮತ್ತೊಬ್ಬ ವಚನಕಾರನ ಶೈಲಿ ಯಾಕೆ ಬರುತ್ತೆ ಅನ್ಸದಂದ್ರೆ, ನನಗೆ ಕಬೀರ್ ದಾಸರ ಈ ಒಂದು ದೋಹೆಗೆ ಅಲ್ಲವ ಪ್ರಭುವಿನ ಒಂದು ವಚನ ಕೂಡ ನೆನಪಾಗುತ್ತೆ. ಹುಟ್ಟುವಾತ ನಾನಲ್ಲಯ್ಯ, ಹೊಂದುವಾತ ನಾನಲ್ಲಯ್ಯ, ಅದೇನೆಂಬನಯ್ಯ ಎಂದೆಂಬನಯ್ಯ, ನಿಜವ ನರಿದ ಬಳಿಕ ಹುಟ್ಟಲುಂಟೆ ಗುಹೇಶ್ವರ. ವಚನಕಾರರು ತಮ್ಮ ಆಡು ಭಾಷೆಯಲ್ಲೇ ಎಲ್ಲವನ್ನೂ ಕಟ್ಟಿಕೊಡುವಂತಹ ಪ್ರಯತ್ನ ಪಟ್ಟವರು. ಇದೇ ಪ್ರಯತ್ನವನ್ನ ಅಲ್ಲಿ ಏನು ಭಕ್ತಿ ಚಳುವಳಿ ನಡೀತು ಉತ್ತರ ಭಾರತದಲ್ಲಿ, ಮತ್ತು ಎಲ್ಲ ಇಡೀ ಭಾರತದಾದ್ಯಂತ ನಡೆದಂಥದ್ದು ಭಕ್ತಿಯ ಒಂದು ಚಳುವಳಿ. ಅದರಲ್ಲಿ ನಿಮಗೆ ವಾರ್ಕರಿ ಸಮುದಾಯ ಬರುತ್ತೆ, ಜೋಕಮೇಳ ಬರ್ತಾನೆ, ತುಕಾರಾಮರು ಬರ್ತಾರೆ, ಹಲವಾರು ಜನ ಮಹನೀಯರು ಬಂದು ಹೋಗ್ತಾರೆ. ಅದರಲ್ಲಿ ನಮ್ಮ ದಾಸರು ಬಂದು ಹೋಗ್ತಾರೆ, ಪುರಂದರದಾಸರು, ಕನಕದಾಸರು, ಜಗನ್ನಾಥದಾಸರು, ಹೀಗೆ ಹಲವಾರು ಜನ. ಈ ಕಡೆ ಮೀರಾ ಗೀತಗೋವಿಂದ ರಚನೆ ಆಗತ್ತೆ, ಸೂರ್ದಾಸರು, ಅದು ಹೇಳ್ತಾ ಹೋದರೆ ಸಂಖ್ಯೆ ದೊಡ್ಡದೇ ಆಗುತ್ತೆ ಹೊರತು ಒಂದು ಇವತ್ತಿಗೊಂದು ಮುಗಿಯಂಥದ್ದಲ್ಲ. ಅದು ಅಷ್ಟು ಭಕ್ತಿಯ ಪರಾಕಾಷ್ಠೆಯನ್ನು ತಲುಪಿದಂತಹ ಸ್ಥಿತಿ. ಹಾಗಾಗಿ ಇವರೆಲ್ಲ ಆ ಕಂಡುಕೊಂಡಂಥ ಏನು ಸತ್ವವಿದೆ ಅದನ್ನು ಹೇಳೋದಕ್ಕೆ ತಮ್ಮದೇ ಭಾಷೆಯನ್ನು ಬಳಸ್ಕೊಂಡು ರಚಿಸಿದ್ದಕ್ಕೆ ಒಂದು ಕಾರಣ ಪಾಂಡಿತ್ಯದ ಅವಶ್ಯಕತೆಯೇ ಇಲ್ಲದೆ ನನ್ನ ಭಾಷೆಯಲ್ಲೇ ನಾನು ಅದನ್ನು ತಿಳ್ಕೊಂಡಾಗ ಹೆಚ್ಚು ಆತ್ಮೀಯವಾಗುತ್ತೆ. ಅದನ್ನು ದೋಹೆಗಳಾಗ್ಬೋದು, ತ್ರಿಪದಿಗಳಾಗ್ಬೋದು, ವಚನಗಳಾಗಿ ರಚನೆ ಮಾಡಿದ್ರಿಂದ ಮನನವಾಗೋದಕ್ಕೂ ಸುಲಭ ಆಗುತ್ತೆ. ಕವನ ನೆನಪಿಗೆ ಸುಲಭ ಮಂಕುತಿಮ್ಮ ಅಂತ ಗುಂಡಪ್ಪ ಹೇಳ್ತಾರೆ. ಹಾಗಾಗಿ ಕವನ ನಮಗೆ ಆತ್ಮೀಯವಾಗುತ್ತೆ. ಅದಕ್ಕೆ ವೇದಗಳಲ್ಲಿ ಸಾಮವೇದ ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿರೋದು ಅದಕ್ಕೋಸ್ಕರನೇ. ಸಾಮವೇದ ಇರೋದು ಕೂಡ ಕವನ ನೆನಪಿಗೆ ಸುಲಭ ಮಂಕುತಿಮ್ಮ, ಅದಕ್ಕೊಂದು ಲಯ, ಒಂದು ಬದ್ಧತೆ, ಛಂದಸ್ಸು ಇವೆಲ್ಲವೂ ನಮಗೆ ಒಂದು ಮಾಧುರ್ಯವನ್ನು ನೀಡಿದಾಗ ಅದನ್ನು ಮನನ ಮಾಡ್ಕೊಳ್ಳೋಕ್ಕೂ ಸುಲಭ, ಹಾಡೋದಕ್ಕೂ ಸುಲಭ. ಅದರಿಂದಲೂ ಒಂದಷ್ಟು ನಮಗೆ ಅನುಭೂತಿಯ ಒಂದು ಕಿಡಿ ಸಿಗತ್ತೆ ಸಂಗೀತದಿಂದ, ಆ ಲಯದಿಂದ, ಮತ್ತು ಆ ಸಾಹಿತ್ಯದಿಂದ. ಅದಕ್ಕೆಲ್ಲವೂ ಬೇಕಿರೋದು ಈ ಪದಗಳ ಜೋಡಣೆ. ಹಾಗಾಗಿ ಈ ಪದಗಳ ಜೋಡಣೆಗೂ ಮತ್ತು ಛಂದೋಬದ್ಧವಾಗಿ ರಚಿಸೋದಕ್ಕಿಂತ ಛಂದಮುಕ್ತವಾಗಿ ರಚಿಸುವಾಗಲೂ ಒಂದು ಲಯ ಏನಕ್ಕಿದೆ ಇರುತ್ತೆ ಅವರಲ್ಲಿ ಅಂತಂದರೆ,
ತನ್ನೊಳಗಿನ ಲಯವಿದೆ, ಆ ಮೌನದ ಲಯವಿದೆ. ಆ ಮೌನದ ಲಯ ಛಂದಸ್ಸನ್ನು ಹೊರತುಪಡಿಸಿ, ಛಂದಸ್ಸಿನಿಂದ ಹೊರಗೆ ಬಂದು ಮುಕ್ತವಾಗಿ ರಚಿಸಿದ್ರೂ ಅವರಲ್ಲಿ ಏನೋ ಒಂದು ಲಯ ಇರುತ್ತೆ. ಆ ಲಯ ಆ ಸಾಲುಗಳಲ್ಲಿ ನಮಗೆ ಎದ್ದು ಕಾಣುತ್ತೆ. ಮಾಡಿದುದೆಲ್ಲ ನೀನೇ ಮಾಡಿದೆ, ನಾನೇನೂ ಮಾಡಿಯೇ ಇಲ್ಲ, ನಾನೇನಾದರೂ ಮಾಡಿದನೆಂದರೆ ನನ್ನೊಳು ನೀನೇ ಇದೆಯಲ್ಲ. ಎಷ್ಟು ಲಯಬದ್ಧವಾಗಿದೆ ನೋಡಿ, ಅಷ್ಟು ಅದ್ಭುತ ಅನಿಸುತ್ತೆ. ಮತ್ತೊಂದು ದೋಹೆ ಹೇಳ್ತಾರೆ, ತನ್ನೊಳಗೆ ಇದೆ ಕಸ್ತೂರಿ ಮೃಗ ಹುಡುಕುದುದು ವನವೆಲ್ಲ, ತನ್ನೊಳಗೆ ಶಿವರಾಮನಿಹನು ಹುಡುಕಲು ಅವನು ಹೊರಗಿಲ್ಲ. ಯಾವುದು ನಮ್ಮೊಳಗೆ ಇದೆಯೋ ಅದು ಎಲ್ಲ ಕಡೆಯೂ ಇದೆ ಅಂದ ಮೇಲೆ ನಮ್ಮೊಳಗೂ ಇರುತ್ತೆ. ನಾವು ಮೊನ್ನೆ ಮಾತಾಡ್ಕೊಂಡ ಹಾಗೆ ಇಷ್ಟಲಿಂಗ ಇಲ್ಲೇ ಹತ್ತಿರದಲ್ಲೇ ಇಲ್ಲೇ ಇಟ್ಟು ಪೂಜೆ ಮಾಡೋದ್ರಿಂದ ಇಷ್ಟು ಹತ್ತಿರದಲ್ಲಿದ್ದಾನೆ. ಯಾವನಿಗೆ ಅರಿವಿದೆಯೋ ಎಲ್ಲ ಕಡೆಯೂ ವ್ಯಾಪಿಸಿದ್ದಾನೆ ಅಂತ ಅವನಿಗೆ ಹತ್ತಿರದಲ್ಲೇ ಇದ್ದಾನೆ. ಹೊರಗಡೆ ನೋಡುವುದು ಕಷ್ಟ, ಯಾಕಂದರೆ ಪ್ರಕೃತಿ ಮತ್ತು ಮಾಯೆಯಿಂದ ಆವರಿಸಿರುವ ಈ ಜಗತ್ತನ್ನು ನನ್ನ ದೃಷ್ಟಿಯಿಂದ ನೋಡುವಾಗ ದ್ವಂದ್ವವಾಗಿ ಕಾಣುತ್ತೆ, ನನಗೆ ಹೇಗೆ ಬೇಕೋ ಹಾಗೆ ಕಾಣುತ್ತೆ. ಇವೆಲ್ಲ ಮತ್ತೆ ಅದು ಇವತ್ತಿದ್ದ ಹಾಗೆ ನಾಳೆ ಇಲ್ಲ, ಅದಕ್ಕೆ ಬದಲಾವಣೆ ಇದೆ, ಚಲನೆ ಇದೆ, ಅದಕ್ಕೆ ಅದು ಪರಿವರ್ತನೆ ಆಗ್ತಿರುತ್ತೆ. ಈ ಪರಿವರ್ತನೆಯ ಮಧ್ಯೆ ಅಚಲವಾದದ್ದನ್ನು ಗ್ರಹಿಸುವುದು ಕಷ್ಟ ಆಗೋದ್ರಿಂದ ತನ್ನೊಳಗೆ ಅಚಲವಾಗಿರುವುದನ್ನು ಗ್ರಹಿಸೋದು ಸುಲಭ ಅಂತೇಳಿ ನಾವು ಒಳಗೆ ನೋಡ್ಕೊಳ್ಳೋಕೆ ಶುರು ಮಾಡ್ತೀವಿ. ಹಾಗಾಗಿ ನನ್ನೊಳಗೆ ರಾಮ, ಹೊರಗೆ ರಾಮ ಇಲ್ಲ ಅಂದ ತಕ್ಷಣ ಅವರ ಅರ್ಥ ಹೊರಗಿಲ್ಲ, ಆಗ ದೇವರು ಎಲ್ಲ ಕಡೆ ಮತ್ತೆ ಯಾಕೆ ಹೊರಗೆ ಹಾಕಿರಲ್ಲ, ಆ ದೇವಸ್ಥಾನದಲ್ಲಿ ಹಾಕಿಲ್ಲ, ಅಥವಾ ಒಂದು ದರ್ಗಾದಲ್ಲಿ ಹಾಕಿಲ್ಲ, ಮಸೀದಿಯಲ್ಲಿ ಚರ್ಚಲ್ಲಿ ಯಾಕಿಲ್ಲ, ಅದನ್ನು ಯಾಕೆ ಖಂಡಿಸ್ತಾರೆ ಅಂದರೆ ಅಲ್ಲಿ ಮಾತ್ರ ಇದ್ದಾನೆ ಅನ್ನೋ ಭಾವ ಅಲ್ಲ, ಎಲ್ಲೆಲ್ಲೂ ಇದ್ದಾನೆ. ಅದು ಒಂದು ರೂಪ, ಅದೊಂದು ಸ್ಥೂಲ ರೂಪ, ಒಂದು ರೂಪಕವಷ್ಟೇ ಹೊರತು ಅದುವೇ ಅದಲ್ಲ ಅನ್ನೋದರಿಂದ ಒಳಗೆ ನೋಡಿಕೊಳ್ಳಿ, ಚೈತನ್ಯ ಸ್ವರೂಪನಾಗಿದ್ದಾನೆ. ಹೊರಗೆ ಒಂದು ಆಕಾರದಲ್ಲಿ ಚೈತನ್ಯವನ್ನು ರೂಪಕವಾಗಿ ಹೇಳೋದಕ್ಕೆ ಪ್ರಯತ್ನಪಟ್ಟಂಥ ಒಂದು ಪ್ರಯತ್ನವಾಗಿದೆ ಹೊರತು ಅದುವೇ ನಿಜವಲ್ಲ, ಅಥವಾ ಅದುವೇ ಸರ್ವ ರೂಪವೂ ಅಲ್ಲ ಅನ್ನೋ ಕಾರಣಕ್ಕೆ ಅದನ್ನು ನಿಂದಿಸ್ತಾರೆ ಹೊರತು, ಅಥವಾ ಖಂಡಿಸ್ತಾರೆ ಹೊರತು ಅದನ್ನು ಅಲ್ಲಗೆಳಿತಿಲ್ಲ, ಅದನ್ನು ಕೀಳಾಗಿ ನೋಡುವುದಲ್ಲ. ಯಾರ ಭಾವನೆಗೂ ಧಕ್ಕೆ ತರಬೇಕು ಅನ್ನೋ ಉದ್ದೇಶದಿಂದ ಯಾವ ಸಂತರು ಮಹಾತ್ಮರು ಮಾಡಿದ್ದಲ್ಲ, ಅದರ ಉದ್ದೇಶ ನಮಗೆ ಒಂದು ಅರಿವು ಮೂಡಿಸುವುದು. ಅಲ್ಲೊಂದೇ ಕಡೆ ಅಲ್ಲಪ್ಪ, ಎಲ್ಲ ಕಡೆಯೂ ಇದ್ದಾನೆ, ಹಾಗಾಗಿ ನಿನ್ನೊಳಗೂ ಇದ್ದಾನೆ, ನಿನ್ನೊಳಗೆ ನೋಡಿಕೊಳ್ಳೋದು ಸುಲಭ ಅನ್ನೋ ಸಂದೇಶವನ್ನು ಸಾರೋದಕ್ಕಷ್ಟೇ ಹೊರತು ಯಾವ ಧಾರ್ಮಿಕ ನಂಬಿಕೆಗಳಿಗೂ ಅಥವಾ ಭಾವನೆಗಳಿಗೂ ಧಕ್ಕೆ ತರಬೇಕು ಅನ್ನೋ ಉದ್ದೇಶ ಸಂತರಿಗೆ ಇರೋದಿಲ್ಲ. ಅಂತರಂಗದ ಅರಮನೆಯೊಳಗೆ ಬೆಳಗಿಸು ಜ್ಞಾನದ ದೀಪವನು, ಅಲ್ಲಿ ಭಜಿಸು ನೀ ಪರಬೊಮ್ಮನನು ಹೊಂದು ಸಹಜ ಸಮಾಧಿಯನು. ಕಬೀರ್ದಾಸರು ಅವರದೇ ಭಾಷೆಯಲ್ಲಿ ಗಾಯತ್ರಿ ಮಂತ್ರದ ಆಶಯವನ್ನು ಇಲ್ಲಿ ತಂದುಕೊಟ್ಟಿದ್ದಾರೆ. ಅದನ್ನು ಅಷ್ಟೇ ಅದ್ಭುತವಾಗಿ ನಮಗೆ ಇಟಗಿ ಈರಣ್ಣ ಅವರು ಕನ್ನಡಕ್ಕೆ ತಂದುಕೊಟ್ಟಿದ್ದಾರೆ. ನನ್ನೊಳಗಿರುವಂತಹ ಬೆಳಕು, ಜ್ಞಾನದ ಬೆಳಕನ್ನು ಪ್ರಚೋದಿಸು, ಆ ಜ್ಞಾನದ ಬೆಳಕಲ್ಲಿ ಬ್ರಹ್ಮನನ್ನು ಪರಬ್ರಹ್ಮನನ್ನು ನಾನು ಭಜಿಸಬೇಕು. ಇದು ಬೆಳಕಂದ್ರೇನು, ಭಜಿಸುವುದಂದ್ರೇನು, ಒಳಗೆ ಹೇಗೆ ಬೆಳಕಿರುತ್ತೆ, ಇದೆಲ್ಲ ಅದ್ಭುತವಾಗಿ ಛಾಂದೋಗ್ಯ ಉಪನಿಷತ್ತು ತುಂಬ ಚೆನ್ನಾಗಿ ಮಾತಾಡುತ್ತೆ. ಮುಂದೆ ಒಂದು ದಿನ ಅದರ ಬಗ್ಗೆ ಚರ್ಚೆ ಮಾಡೋಣ. ಅಗ್ನಿರೂಪಿ ನಾಮವಿದು ಘಟಘಟದೊಳಗು ತುಂಬಿಹುದು, ಚಿತ್ತ ಚಕಮಕಿಯ ಘರ್ಷಣೆಯಾಗದೆ ಹೊಗೆಯಾಗೆ ನಿಂತಿಹುದು. ಹಾಗೆ ಮುಂದೆ ಇನ್ನೊಂದು ದೋಹೆನಲ್ಲಿ ಹೇಳ್ತಾರೆ, ಬೆಳಗನೆ ಬೆಳಗುವ ಬೆಳಗನ ನೋಡಲು ಬೆಳಗೆ ಬೆಳಗಿದೆ ಆ ಬೆಳಗಿನಲ್ಲಿ, ಬೆಳಗನ ನೋಡಲು ಬಳಿನ ಹೋದೆನು ಬೆಳಗಾದೆನು ನಾನು ಆ ಬೆಳಗಿನಲ್ಲಿ. ಯಾವ ಬೆಳಕಿಗೆ ಕೇಳಿದ್ರೋ ನನ್ನಲ್ಲಿ ಪ್ರಚೋದನೆಯಾಗು, ನನಗೆ ಬೆಳಕನ್ನು ನೀಡು, ಜ್ಞಾನದ ಬೆಳಕನ್ನು, ಆ ಬೆಳಕಲ್ಲಿ ಬ್ರಹ್ಮನನ್ನು ಭಜಿಸ್ತೀನಿ ಅಂತ ಹೇಳಿ ಅವರು ಭಜನೆಗೆ ಮುಂದಾಗ್ತಾರೆ ಕಬೀರ್ದಾಸರು ಅಥವಾ ಎಲ್ಲ ಸಾಧಕರು. ಗಾಯತ್ರಿ ಮಂತ್ರ ಒಂದು ಉಪಾಸನೆಗೆ ಮೊದಲ ಹಂತ, ಮತ್ತು ಅದರಲ್ಲೇ ಮುಂದೆ ನಾವು ಸಾಧನೆಯ ಉತ್ತುಂಗವನ್ನು ತಲುಪಬಹುದು. ಆ ತಲುಪಿದ ನಂತರ ಮೂಡಿದ ಅನುಭವವಿದೆಯಲ್ಲ, ಅದು ಬೆಳಗನೆ ಬೆಳಗುವ ಬೆಳಗನ ನೋಡಲು, ಯಾವುದನ್ನು ಕೇಳಿಕೊಂಡ್ರು ನನ್ನಲ್ಲಿ ಬೆಳಗನ್ನ ಪ್ರಚೋದಿಸುವಂತ ಕೇಳಿಕೊಂಡ್ರು, ಅದು ಪ್ರಚೋದನೆಯಾಗಿದೆ, ಅಂತರಂಗದಲ್ಲಿ ಪ್ರಚೋದನೆಯಾಗಿದೆ. ಆ ಬೆಳಕನ್ನು ನೋಡಕ್ಕೆ ಹೋದ್ರಂತೆ, ಆ ನೋಡುವಾಗ ಬೆಳಗನೆ ಬೆಳಗುವ ಬೆಳಗನೆ ನೋಡಲು ಬೆಳಗ್ಗೆ ಬೆಳಗಿದ ಆ ಬೆಳಗಿನಲ್ಲಿ ಎಲ್ಲಿ ನೋಡಿದ್ರೂ ಬೆಳಗು, ಸೂರ್ಯಕೋಟಿ ಸಮಪ್ರಭಾ ಅಂತೀವಲ್ಲ, ಎಲ್ಲಿ ನೋಡು ಬೆಳಕೋ ಬೆಳಕು. ಬೆಳಗನ ನೋಡಲು ಬಳಿನ ಹೋದನು, ಆಗ ಅದರ ಹತ್ರ ಹೋದ್ರಂತೆ,
ಭಜಿಸುವಾಗ ಉಪಾಸನೆಯಲ್ಲಿ, ಬೆಳಕಿನ ಉಪಾಸನೆಯಲ್ಲಿ ಅದರ ಹತ್ತಿರ ಹೋದಾಗ ಬೆಳಗಾದಿನ ನಾನು ಆ ಬೆಳಗಿನಲ್ಲಿ ನಾನೇ ಆ ಬೆಳಕಾಗಿ ಹೋದೆ. ಅಲ್ಲಿ ಬೆಳಕಿನ ಹೊರತು ಮತ್ತೊಂದೇನೂ ಇಲ್ಲ, ಬೆಳಕಷ್ಟೇ ತುಂಬಿದೆ, ನಾನೇ ಬೆಳಕಾಗಿ ಹೋದೆ ಅಂತಾರೆ. ಅಂದರೆ ಯಾವ ಗಾಯತ್ರಿ ಮಂತ್ರದಲ್ಲಿ ನನ್ನೊಳಗಿನ ಬೆಳಕನ್ನು ಪ್ರಚೋದಿಸು ಅಂತ ಕೇಳಿಕೊಂಡ್ರೋ ಆ ಪ್ರಚೋದನೆಯಾದ ಬೆಳಕನ್ನು ನೋಡಿ ತಾವೇ ಬೆಳಕಾಗಿ ಹೋದರೆ, ತಾವೇ ಜ್ಞಾನಸ್ವರೂಪ, ತಾವೇ ಆನಂದ ಸ್ವರೂಪವಾದರಂತೆ. ಆನು ನೀನೆಂಬುದು ತಾನಿಲ್ಲ, ತಾನಿರದ ಬಳಿಕ ಏನೂ ಇಲ್ಲ, ಇಲ್ಲ ಇಲ್ಲದ ಇಲ್ಲವೇ ಎಲ್ಲಿಂದ ಬಪ್ಪುದೋ, ಅನುವರಿದು ತನುವ ಮರೆದಡೆ ಭಾವರಹಿತ ಗುಹೇಶ್ವರ. ಇದನ್ನೇ ಅಲ್ಲಮ ಪ್ರಭುಗಳು 12ನೇ ಶತಮಾನದಲ್ಲಿ ತಿಳಿಗನ್ನಡದಲ್ಲಿ ನಮಗದನ್ನು ಕಟ್ಟುಕೊಡ್ತಾರೆ. ಅಂದರೆ ಗಾಯತ್ರಿ ಮಂತ್ರ ಅಂದರೆ ನನ್ನಲ್ಲಿ ಬೆಳಕನ್ನು ಪ್ರಚೋದಿಸುವಂತೆ ಕೇಳಿಕೊಂಡು ತಾನೇ ಬೆಳಕಾದ ಒಂದು ಅನುಭಾವದ ಸ್ಥಿತಿಯನ್ನು ಅಲ್ಲಮ ಪ್ರಭು ಕಟ್ಕೊಡೋದು ಹೀಗೆ. ನಮ್ಮ ಕಬೀರದಾಸರು ಹೇಗೆ ಕಟ್ಕೊಡ್ತಾರೆ, ಅಲ್ಲಮ ಪ್ರಭುಗಳು ಕಟ್ಕೊಡೋದು ಹೀಗೆ. ಆನು ನೀನೆಂಬುದು ತಾನಿಲ್ಲ, ಇಲ್ಲಿ ನಾನು ನೀನು ಅನ್ನೋದು ಇಲ್ಲವೇ ಇಲ್ಲ. ಬೆಳಕನ್ನು ನೋಡಿ ಬೆಳಕೇ ಆಗ್ಬಿಟ್ಟಿದ್ದಾರೆ, ಬಯಲನ್ನು ಬಿತ್ತಿ ಬಯಲೇ ಆಗ್ಬಿಟ್ಟಿದ್ದಾರೆ. ತಾನಿರದ ಬಳಿಕ ಏನೋ ಇಲ್ಲ, ಇಲ್ಲ 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 ಮತ್ತೆ ಮತ್ತೆ ಒತ್ತಿ ಹೇಳೋದದು, ತಾನು ಏನೂ ಇಲ್ಲ, ಇಲ್ಲವೇ ಇಲ್ಲ. ತಾನಿರದ ಬಳಿಕ ನಾನು ಇಲ್ಲ ಆಮೇಲೆ ನೀನು ಅಂತ ಹೇಳೋದಕ್ಕೆ ಇನ್ನೊಬ್ಬ ಇಲ್ಲಲ್ಲ. ಎರಡು ಎಣಸೋದಕ್ಕೆ ಎರಡಿದ್ದಾಗ ಎರಡು ಒಂದು ಎರಡು ಅಂತ ಬರುತ್ತೆ. ಒಂದೇ ಇದೆ ಅಂದಾಗ ಅದು ಎಣಸೋದಕ್ಕೆ ಇನ್ನೊಬ್ಬನೂ ಇಲ್ಲ ಅಂದಾಗ ಎರಡು ಅನ್ನೋದು ಬರೋದಿಲ್ಲ. ಎಲ್ಲಿ ಎರಡನ್ನುವುದಿಲ್ಲವೋ ಅಲ್ಲಿ ಒಂದೆನ್ನುವುದು ಇಲ್ಲ. ಅದ್ವೈತ ಅಂದರೆ ಅದೇ, ಎರಡಿಲ್ಲದ್ದು. ಒಂದು ಅಂತ ಹೇಳ್ತಿಲ್ಲ ಅದ್ವೈತ, ಆ ಪದ ಅದ್ವೈತ ಅನ್ನೋ ಪದ ಎರಡು ಅಂತ ಹೇಳ್ತಿಲ್ಲ, ಎರಡಿಲ್ಲದ್ದು ಅಂತಿದೆ. ಯಾಕೆ ಎರಡಿಲ್ಲದ್ದು ಅನ್ನೋ ಬದಲು ಒಂದು ಅಂತ ಹೇಳ್ಬೋದಿತ್ತಲ್ಲ. ಒಂದು ಅಂತ ಹೇಳಬೇಕು ಅಂದರೆ ಎರಡು ಇರಬೇಕು, ಅವಾಗ ಕೌಂಟ್ ಸ್ಟಾರ್ಟ್ ಆಗುತ್ತೆ, ಎಣಿಕೆ ಶುರುವಾಗುತ್ತೆ. ಯಾವಾಗ ಒಂದರ ಹೊರತಾಗಿ ಮತ್ತೊಂದಿಲ್ಲವೋ, ಒಂದು ಅಂತ ಹೇಳೋದಕ್ಕೂ ಅದು ಯಾರಿರ್ತಾರೆ, ಮತ್ತೆ ಮುಂದಕ್ಕೆ ಎಣಸದಿಲ್ಲಿರುತ್ತೆ, ಎಣಿಕೆಯೇ ಇರುವುದಿಲ್ಲ. ಹಾಗಾಗಿ ಅದ್ವೈತ, ಎರಡಿಲ್ಲದ್ದು ಅಂದರೆ ಒಂದು ಅಂತ ನಾವಂತೀವಿ ಆಡು ಭಾಷೆಯಲ್ಲಿ. ಆದರೆ ಅನುಭವಕ್ಕೆ ಹೋದಾಗ ಅಲ್ಲಿ ಎರಡು ಅನ್ನು ಹೇಳೋದಕ್ಕೂ ಒಬ್ಬ ಇಲ್ಲ, ಒಂದು ಅಂತ ಹೇಳೋದಕ್ಕೂ ಆ ಒಬ್ಬ ಇಲ್ಲ. ಹಾಗಾಗಿ ತಾನಿರದ ಬಳಿಕ ಏನೂ ಇಲ್ಲ, ಇಲ್ಲ ಒತ್ತಿ ಒತ್ತಿ ಹೇಳ್ತಾರೆ ಅಲ್ಲಮ ಪ್ರಭು. ಇಲ್ಲಪ್ಪ, ಇಲ್ಲದ ಇಲ್ಲವೇ ಎಲ್ಲಿಂದ ಬಪ್ಪುದೋ, ಯಾವುದು ಇಲ್ಲವೋ ಅದು ಎಲ್ಲಿಂದ ಬರೋಕ್ಕೆ ಸಾಧ್ಯ, ಎಲ್ಲಿಂದ ಯಾರು ಎಣಿಸೋಕ್ಕೆ ಸಾಧ್ಯ ಇನ್ನೊಂದನ್ನು. ಅನುವರಿದು ತನು ಮರೆದಡೆ, ನನಗೆ ಏನು ಇದೆಯೋ ಅದನ್ನು ಅರಿತ ಮೇಲೆ, ಈ ದೇಹದ ಮೇಲೆ, ಈ ದೇಹ ನಾನು ಅಲ್ಲ ನನ್ನದು ಅಲ್ಲ ಅನ್ನುವ ಭಾವ ಬಂದ ಮೇಲೆ, ಈ ತನು ಅಂದರೆ ನನ್ನ ರೂಪಗಳು ಇದನ್ನು ನಾನೇ ಅಂದುಕೊಂಡಿದ್ದೀನಿ, ನನ್ನ ದೇಹ ಮನಸ್ಸು ಬುದ್ಧಿ ಅಹಂಕಾರವೆಲ್ಲವನ್ನೂ ನಾನೇ ಅಂದ್ಕೊಂಡಿದ್ದೀನಿ, ಅದರಿಂದ ಕಳಚಿಕೊಂಡಾಗ ಅನುವರಿದು ತನು ಮರೆದಡೆ ಭಾವರಹಿತ ಗುಹೇಶ್ವರ. ಅಲ್ಲಿ ಭಾವಾತೀತರವಾಗಿದ್ದಾರೆ, ಭಾವನೆಯು ಮೂಡುತ್ತೆ ಮತ್ತೆ ಅದು ಲಯವಾಗುತ್ತೆ, ಆದರೆ ಇಲ್ಲಿ ಮೂಡುವಿಕೆಯೂ ಇಲ್ಲ ಲಯವೂ ಇಲ್ಲ, ಇದು ಭಾವರಹಿತ ಭಾವಾತೀತ ಅಮನಸ್ಕ ಸ್ಥಿತಿ. ಅಲ್ಲಿ ಯಾವ ಆಲೋಚನೆಗಳೂ ಇಲ್ಲದಂತಹ ಒಂದು ಮೌನ ಸ್ಥಿತಿ. ಅದು ತಲುಪದಾಗ ಅಲ್ಲಿ ಎಣಿಸುವ ಪರಿಯೂ ಇಲ್ಲ, ನೀನು ನಾನು ಅನ್ನುವ ಮಾತೂ ಇಲ್ಲ. ಇದಕ್ಕೆ ಒಂದು ಕತೆ ಅದ್ಭುತವಾಗಿದೆ. ಬಾಬಾ ಫರೀದ್ ಅನ್ನೋರು ಸಮಕಾಲೀನರು ಕಬೀರ್ ದಾಸರಿಗೆ. ಈ ಬಾಬಾ ಫರೀದ್ ಮತ್ತು ಅವರ ಅನುಯಾಯಿಗಳು ಜೊತೆಗೆ ಹೋಗ್ತಿದ್ದಂತೆ, ಹೋಗ್ತಾ ಕಬೀರ್ ದಾಸ್ ಇರೋ ಊರಿನ ಮುಂದೆ ಹೋಗಬೇಕಿತ್ತಂತೆ. ಎರಡರಿಗೂ ಇಬ್ಬರು ಮಹಾನ್ ಸಂತರು, ಇಬ್ಬರು ಭೇಟಿ ಆದರೆ ಹೇಗೆಲ್ಲ ಮಾತಾಡ್ಬೋದು, ಏನೆಲ್ಲ ಚರ್ಚೆ ಮಾಡ್ಬೋದು, ನಮಗೇನೆಲ್ಲ ಜ್ಞಾನ ಸಿಗ್ಬೋದು ಇದರಿಂದ ಅಂತ ಬಾಬಾ ಫರೀದ್ ಅವರ ಅನುಯಾಯಿಗಳು ಕೇಳ್ಕೊಂಡಿರುತ್ತೆ. ಬನ್ನಿ, ನೀವು ಕಬೀರ್ ದಾಸ್ನ ಭೇಟಿ ಆದರೆ ನಮಗೆ ತುಂಬ ಲಾಭ ಇದೆ. ಆಯಿತು, ಬಾಬಾ ಫರೀದ್ ಅವರು ಹೋಗ್ತಾರೆ. ಕಬೀರ್ ದಾಸರು ಕೂಡ ತುಂಬ ಆತ್ಮೀಯತೆಯಿಂದ ಬರಮಾಡ್ಕೊಳ್ತಾರೆ. ಎರಡು ದಿನ ಕಬೀರ್ ದಾಸರು ಮತ್ತು ಬಾಬಾ ಫರೀದ್ ಜೊತೆಗೆ ಇರ್ತಾರೆ. ಇಬ್ಬರು ಏನೂ ಮಾತಾಡಲಿಲ್ವಂತೆ, ಇಬ್ಬರು ಮೌನ, ಇಬ್ಬರು ಮೌನದಲ್ಲೇ ಇದ್ದರೂ ಹೊರಟರು. ಎರಡು ದಿನ ಆದಮೇಲೆ ಅನುಯಾಯಿಗಳಿಗೆಲ್ಲ ಗೊಂದಲ. ಬಾಬಾ ಫರೀದ್ರನ್ನ ಕೇಳ್ತಾರೆ, ಏನಿದು ಬಾಬಾ ಅಂತ, ನೀವು ಅಷ್ಟೆಲ್ಲ ಕಂಡುಕೊಂಡವರು, ಈ ಕಡೆ ಕಬೀರ್ ದಾಸ್ ಅಷ್ಟೆಲ್ಲ ಕಂಡುಕೊಂಡವರು, ನೀವು ಅಷ್ಟೊಂದು ಬರೆದಿದ್ದೀರಿ, ಹಾಡಿದ್ದೀರಿ, ಕಬೀರ್ ದಾಸ್ ಅಷ್ಟೆಲ್ಲ ಬರೆದ್ರು ಹಾಡಿದ್ರು, ನೀವಿಬ್ಬರು ಸೇರಿದಾಗ ಯಾಕೇನೋ ಮಾತುಕತೆ ನಡೀಲಿಲ್ಲ? ಅಪ್ಪ, ನಾನು ಕಂಡುಕೊಂಡಿರೋದೆ ಅವನು ಕಂಡುಕೊಂಡಿರೋದು, ಅವನು ಕಂಡುಕೊಂಡಿರೋದೆ ನಾನು ಕಂಡುಕೊಂಡಿರೋದು, ನಮ್ಮಿಬ್ಬರ ಮಧ್ಯೆ ವ್ಯವಹಾರವೇ ಇಲ್ಲ, ಮಾತಿನ ಅವಶ್ಯಕತೆಯೇ ಇಲ್ಲ, ಇಬ್ಬರು ಅನುಭಾವದಲ್ಲಿ ಒಂದೇ ಸ್ಥಿತಿಯಲ್ಲಿರೋದ್ರಿಂದ ಏನಿದೆ ಮಾತಾಡೋಕ್ಕೆ, ಏನೂ ಇಲ್ಲ. ನಮ್ಮ ಮೌನವೇ ನಮ್ಮ ಸಂವಹನ. ಅಂದರೆ ನನಗೆ ಯಾರಿಗೆ ಅದು ಕಂಡಿಲ್ವೋ, ಅಜ್ಞಾನಿಗೆ ಅವನಿಗೆ ಮಾತಿನ ಅವಶ್ಯಕತೆ ಇದೆ. ಹಾಗಾಗಿ ಜ್ಞಾನಿ ಅಜ್ಞಾನಿಯ ಜೊತೆಗೆ ಪದಗಳಲ್ಲಿ ಮೊದಲು ಮಾತಾಡ್ತಾನೆ.
ಯಾವಾಗ ಅಜ್ಞಾನಿ ಜ್ಞಾನಿಯ ಹಂತಕ್ಕೆ ಹೋಗ್ತಾ 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 ಅವನಿಗೆ ಮಾತಿನ ಅವಶ್ಯಕತೆ ಕಡಿಮೆಯಾಗಿ ಅನುಭವ ದೊರಕ್ತಾ ದೊರಕ್ತಾ ಅನುಭೂತಿ ದೊರಕ್ತಾ ದೊರಕ್ತಾ ಮಾತಿನ ಅವಶ್ಯಕತೆ ಕಡಿಮೆ ಆಗ್ತಾ ಹೋಗುತ್ತೆ. ಮಾತಿನ ಅವಶ್ಯಕ ಕಡಿಮೆ ಆದಾಗ ಇಬ್ಬರು ಮೌನದಲ್ಲಿ ಒಂದೇ ಸ್ಥಿತಿಯಲ್ಲಿರ್ತಾರೆ. ರಮಣ ಮಹರ್ಷಿಗಳು ಸೈಲೆನ್ಸ್ ಇಸ್ ಮೈ ಮೆಸೇಜ್ ಅಂತ ಹೇಳ್ತಾರೆ. ಅವರು ಏನೂ ಮಾತಾಡದೆ ಎಲ್ಲವನ್ನೂ ಮಾತಾಡಿ ಹೋದವರು, ತುಂಬ ಅತಿ ಕಡಿಮೆ ಮಾತಾಡಿದಂಥ ಸಂತ ರಮಣ ಮಹರ್ಷಿಗಳು. ಯಾಕೆಂದರೆ ಮಾತಿನ ಅವಶ್ಯಕತೆ ಇಲ್ಲದೇ ಇರುವಂತಹ ಅನುಭಾವ ಸ್ಥಿತಿಯಲ್ಲಿ ನಾವು ಹೋಗಬೇಕಿತ್ತು ಅವ್ರ ಹತ್ರಕ್ಕೆ. ಆಗ ನಮಗೆ ಮೌನದಲ್ಲೇ ಮಾತಾಡ್ತಿದ್ರು ರಮಣ ಮಹರ್ಷಿ. ಆದರೆ ನಾವು ಅವ್ರ ಜೊತೆಗೆ ಮಾತಿಗೆ ಇಳಿಯಕ್ಕೆ ಹೋಗುವಂಥ ದುರ್ದೈವ ಬಂತು. ಪಾಲ್ ಬ್ರಿಂಟನ್ ಅಂತ ಒಬ್ಬರು ಯುರೋಪಿಂದ ಬರ್ತಾರೆ ನಮ್ಮ ದೇಶಕ್ಕೆ. ಅವರು ಇಂಡಿಯಾ ಅನ್ನೋ ಪದದ ಕೇಳೇ ಟ್ರಾನ್ಸ್ ಹೋಗ್ಬಿಡ್ತಿರ್ತಾರೆ. ತುಂಬ ಫ್ಯಾಸಿನೇಟಿಂಗ್ ಆಗಿರುತ್ತೆ ಅವ್ರಿಗೆ ಭಾರತ ಅನ್ನೋ ಪದಾನೆ. ಅದರಿಂದನೇ ತುಂಬ ಅವರು ಒಂಥರ ಒಲವು ಮೂಡಿರುತ್ತೆ, ಒಂದು ಆಕರ್ಷಣೆ ಮೂಡಿರುತ್ತೆ ಭಾರತ ಅಂದ ತಕ್ಷಣ. ಹಾಗೆ ಅವರದ ಬಗ್ಗೆ ಆಸಕ್ತಿ ಬೆಳೆಸ್ಕೊಳ್ತಾ ಬೆಳೆಸ್ಕೊಳ್ತಾ ಅವರು ಭಾರತಕ್ಕೆ ಬರ್ತಾರೆ. ಹಲವಾರು ಸಾಧು ಸಂತರುಗಳನ್ನು ಭೇಟಿಯಾಗ್ತಾರೆ. ಎಲ್ಲೂ ಅವ್ರಿಗೆ ಸಮಾಧಾನ ಸಿಗಲ್ಲ, ಎಲ್ಲೂ ಉತ್ತರ ಸಿಗಲ್ಲ. ಕೊನೆಗವರು ಕಂಚಿಗೆ ಹೋಗ್ತಾರೆ, ಅಲ್ಲಿ ಶ್ರೀಗಳನ್ನು ಭೇಟಿಯಾಗ್ತಾರೆ, ಶಂಕರ ಮಠದ ಶ್ರೀ ಸ್ವಾಮಿಗಳನ್ನು. ಆಮೇಲೆ ಕೊನೆಗೆ ಮತ್ತೆ ಅವರು ರಮಣ ಮಹರ್ಷಿ ಬಳಿ ಹೋಗ್ತಾರೆ. ರಮಣ ಮಹರ್ಷಿ ಬಳಿ ಹೋದಾಗ ಅವರು ಮಾತೇ ಆಡೋದಿಲ್ಲ, ಆದಷ್ಟು ಮಿತ ಭಾಷಿ ರಮಣ ಮಹರ್ಷಿ. ಅವ್ರು ಏನು ಮಾತಾಡೋಕೆ ಸಿಗೋದೇ ಇಲ್ಲ. ಕೊನೆಗೆ ಇಲ್ಲೂ ನನಗೇನೋ ದಕ್ಕಲ್ವೇನೋ, ಸರಿ ನಾನು ವಾಪಸ್ ಹೋಗ್ಬೇಕು ನಾ ಇನ್ನು ಅಂತ ಅವರು ಮುಂಬೈಗೋ ಡೆಲ್ಲಿಗೂ ಹೋಗ್ತಾರೆ. ಅಲ್ಲಿಂದ ಹಡಗಲ್ಲಿ ಹೋಗ್ಬೇಕಿರುತ್ತೆ, ಟಿಕೆಟ್ ಬುಕ್ ಮಾಡ್ಕೊಂಬಿಟ್ಟಿರ್ತಾರೆ. ಆಗ ಅವ್ರಿಗೆ ಇನ್ನು ಹೊರಡ್ಬೇಕಿನ್ನು ನನಗೇನು ಪ್ರಯೋಜನ ಇಲ್ಲ ಅಂತ ಅಂದ್ಕೊಂಡಿದ್ದಾಗ ಒಂದು ದಿನ ಕನಸಲ್ಲಿ ಸ್ವಾಮಿಗಳು ಬರ್ತಾರಂತೆ, ಕಂಚಿ ಶೃಂಗೇರಿ ಕಂಚಿ ಶಂಕರ ಮಠದ ಸ್ವಾಮಿಗಳು, ನಿನ್ನ ಗುರು ಅಲ್ಲೇನಪ್ಪ ರಮಣ ಮಹರ್ಷಿನೇ, ನೀ ಅಲ್ಲಿಗೆ ಹೋಗು ಅಂತ. ಇವರು ಸರಿ ಆಯ್ತು ಎಲ್ಲವನ್ನೂ ಕ್ಯಾನ್ಸಲ್ ಮಾಡಿಕೊಂಡು ಪಾಲ್ ಬ್ರಿಂಟನ್ ರಮಣ ಮಹರ್ಷಿ ಹತ್ರ ಹೋಗ್ಬಿಡ್ತಾರೆ. ಮತ್ತೆ ಅಲ್ಲಿ ಹೋದ್ಮೇಲೆ ಮಾತಾಡಿಸ್ತಾರೆ ರಮಣ ಮಹರ್ಷಿಗಳು, ಯಾಕೆ ಅಂದರೆ ಯು ಆರ್ ನಾಟ್ ರೆಡಿ. ಹಾಗಾಗಿ ರಮಣ ಮಹರ್ಷಿ ಮಾತಾಡಿರಲಿಲ್ಲ. ಕೊನೆಗೆ ಅವರು ರಮಣ ಮಹರ್ಷಿಗಳ ಜೊತೆ ಹೆಚ್ಚು ಕಾಲವನ್ನು ಕಳೀತಾರೆ, ಅನುಯಾಯಿ ಆಗ್ತಾರೆ. ಪಾಲ್ ಬ್ರಿಂಟನ್ ಸರ್ಚ್ ಇನ್ ಸೀಕ್ರೆಟ್ ಇಂಡಿಯಾ ಅಂತ ಪುಸ್ತಕ ಕೂಡ ಬರೀತಾರೆ, ಅದನ್ನು ನಿಗೂಢ ಭಾರತದಲ್ಲೊಂದು ಹುಡುಕಾಟ ಅಂತ ಅನುವಾದ ಕೂಡ ಮಾಡಿದ್ದಾರೆ. ಅದ್ರ ಬಗ್ಗೆನೂ ಒಂದು ದಿನ ಮಾತಾಡೋಣ. ಪಾಲ್ ಬ್ರಿಂಟನ್ ಪ್ರಯಾಣವೇ ಮತ್ತು ಆ ಒಂದು ಆ ಜರ್ನಿ ಇದೆಯಲ್ಲ, ಅದೇ ಅದ್ಭುತವಾದಂಥ ಜರ್ನಿ. ಪ್ರತಿಯೊಬ್ಬನೂ ಪಾಲ್ ಬ್ರಿಂಟನಾಗಿ ಸತ್ಯದ ಅನ್ವೇಷಣೆ ಕಡೆಗೆ ಹೊರಡಬೇಕು. ಮತ್ತು ಯಾರು ಹೊರಡ್ತಾರೋ ಅವರೆಲ್ಲರೂ ಪಾಲ್ ಬ್ರಿಂಟನೇ ಆಗಿರ್ತಾರೆ. ಬುದ್ಧನಿಂದ ಹಿಡಿದು ಎಲ್ಲರೂ ಸತ್ಯವನ್ನು ಹುಡುಕ್ತಾ ಹೋಗೋದು, ಆ ದಾಹದ ಹಿಂದೆ ಹೋಗೋದು. ಆ ಮೌನವನ್ನು ವ್ಯಕ್ತಪಡಿಸೋದಕ್ಕೆ ಶಬ್ದಗಳ ಬಳಕೆ ಆಗುತ್ತೆ, ಅದು ಬೆಡಗಾಗಿರುತ್ತೆ. ತಿರುಗಿಸಿ ಜಪಮಣಿ ಯುಗಗಳೇ ತಿರುಗಿವೆ, ತಿರುಗುವ ಮನವು ನಿಲ್ಲಲಿಲ್ಲ. ತಿರುಗುವ ಮನವನ್ನು ತಿರುಗಿಸು ಧ್ಯಾನದಿ, ತಿರುಗುವ ಜಪಮಣಿ ಬೇಕಿಲ್ಲ. ನಾವು ಎಲ್ಲವನ್ನು ಮಾಡ್ತಾ ಹೋಗ್ತಿದ್ವಿ. ಸರಹಪಾದನ ಬಗ್ಗೆ ನಾವು ಚರ್ಚೆ ಮಾಡುವಾಗ ಅದು ಉಲ್ಲೇಖ ಮಾಡುವುದು, ನಾವೇ ಏನೋ ಮಾಡಿಬಿಡ್ತೀವಿ ಅನ್ನೋದೊಂದಿರುತ್ತೆ ಭಾವ. ಅದು ಭಾವವನ್ನು ಕಳಿಸಿಕೊಂಡು ನಾ ಜಪ ಮಾಡಬೇಕು. ಆ ನಾನು ಎನ್ನುವ ಭಾವ, ನಾನು ಮಾಡುತ್ತಿದ್ದೇನೆ ಎನ್ನುವ ಭಾವವನ್ನು ನಾವು ತೊರೆದು ಪೂಜೆ ಮಾಡಬೇಕು. ಏನನ್ನೂ ಏನೇ ಮಾಡಿದರೂ ಅರಿವಿನಿಂದ ಮಾಡಬೇಕು. ಅರಿವಿನಿಂದ ಮಾಡೋ ಭಕ್ತಿ ಸಿಕ್ಕೇ ಸಿಗುತ್ತೈತಿ ಮುಕ್ತಿ ಅಂತ ಶರೀಫಜ್ಜ ಹೇಳಿದ್ದಾರೆ. ಏನೇ ಮಾಡಿದರೂ ಅರಿವಿನಿಂದ ಮಾಡಬೇಕು, ಎಚ್ಚರದಿಂದ ಮಾಡಬೇಕು. ಏಕೆ ಮಾಡುತ್ತಿದ್ದೇನೆ, ಹೇಗೆ ಮಾಡುತ್ತಿದ್ದೇನೆ? ಗುರುವಿನ ಸಾನ್ನಿಧ್ಯದಲ್ಲಿ, ಗುರುವಿನಿಂದ ಮಾರ್ಗ ಪಡೆದು, ಗುರು ತೋರಿಕೊಟ್ಟ ಹಾದಿಯಲ್ಲಿ ನಾನು ಎನ್ನುವ ಭಾವವನ್ನು ತೊರೆದು, ಮೊದಲೇ ನಾನು ಅನ್ನುವ ಅಹಂಕಾರವನ್ನೇ ತೊರೆಯೋದಕ್ಕೆ ಸಾಧ್ಯ ಇಲ್ಲದಿರ್ಬೋದು, ಆದರೆ ನಾನು ಎನ್ನುವ ಅಹಂಕಾರ ತೊರೆಯೋದಕ್ಕೆ ನಾನು ಎನ್ನುವ ಭಾವವನ್ನು ಮೊದಲು ತೊರಿಬೇಕಾಗತ್ತೆ. ನಾನು ಜಪ ಮಾಡ್ತೀನಿ, ನಾನು 108 ಮಾಡ್ತೀನಿ, 108 ಮಾಡಿಬಿಡ್ತೀನಿ ಅಂತ ಕೂರೋದು, 108 ಜಪ ಮಾಡಬೇಕು ಇಲ್ಲ ಅಂತಲ್ಲ, ಆದರೆ ನಾನು 108 ಜಪ ಮಾಡ್ತು ನಾನು ಮಾಡ್ತೀನಿ ಅನ್ನೋ ಭಾವ ಇದೆಯಲ್ಲ, ಆ ಭಾವವನ್ನು ತೊರೆದಾಗ ಎಂಥ ಸರಳ ಮಂತ್ರವು ನಿಮಗೆ ಮಹಾಮಂತ್ರವಾಗುತ್ತೆ. ಇಲ್ಲದಿದ್ದರೆ ಎಂಥ ಮಹಾಮಂತ್ರ ಕೂಡ ನಾನು ಜಪಿಸುತ್ತಿದ್ದೇನೆ ಅಂದ ತಕ್ಷಣ ಆ ಮಹಾಮಂತ್ರದ ಆ ಮಹತ್ತೇನಿದೆ, ಅದರ ಪರಿಣಾಮ ಮತ್ತು ಪ್ರಭಾವ ಏನಿದೆ ಅದು ನಮ್ಗೆ ದಕ್ಕೋದೇ ಇಲ್ಲ. ಹಾಗೆ ಉಸಿರಿದ ಮಂತ್ರವ ಹೊಸವನ್ನ ಮಾಡುತ್ತಾ ಆ ಬೀಜ ಮಂತ್ರವನ್ನು ಗುರು ಬಿತ್ತತಾನಲ್ಲ ನಮ್ಮನ್ನು ಹಸನು ಮಾಡಿ, ಆಗ ಅದು ಮೊಳಕೆ ಒಡೆಯುತ್ತೆ. ಇಲ್ಲದಿದ್ದರೆ ಆ ಬೀಜ ಮಂತ್ರ ಪ್ರಯೋಜನಕ್ಕೆ ಬರೋದಿಲ್ಲ. ಬೆಂಕಿ ಹಾಕ್ದಂಗೆ ಬೀಜವನ್ನು ನೀವು ಮಳೆ ಬಂದು ಎಲ್ಲ ಆಗಿ ಹಸನು ಮಾಡಿ ಹೊಲವನ್ನು ನಾವು ಬಿತ್ತಿದ್ರೆ ಮಾತ್ರ ನಮಗೆ ಫಲ ಸಿಗೋದು, ಇಲ್ಲಾಂದರೆ ನಾವು ಬಿತ್ತಿದ ಬೀಜ ಮೊಳಕೆನೂ ಹೊಡೆಯಲ್ಲ. ಹಾಗೆ ನನ್ನನ್ನು ನಾನು ಕಂಡುಕೊಳ್ಳುವ ಮಾರ್ಗದಲ್ಲೂ ಕೂಡ ಗುರು ಶಿಷ್ಯನನ್ನು ಮೊದಲು ಹಸನು ಮಾಡಬೇಕಾಗತ್ತೆ. ನಾವು ಷಟ್ಪ್ರಶ್ನೋಪನಿಷತ್ ಬಗ್ಗೆ ಮೊನ್ನೆ ಮಾತಾಡ್ಬೇಕಾದ್ರೆ ಅದೇ ಆಗಿದ್ದು, ಅವನು 1 ವರ್ಷ ಶಿಷ್ಯರು ಬಂದು 6 ಪ್ರಶ್ನೆಗಳನ್ನ ಕೇಳಿದಾಗ ಒಂದು ತಕ್ಷಣ ಉತ್ತರ ಕೊಡೋದಿಲ್ಲ ಗುರು.
ಅವನು 1 ವರ್ಷ ಇರಿ ನನ್ನ ಜೊತೆಗೆ ಅಂತಾನೆ. ಅಂದರೆ ಅವನು ಹಸನ ಮಾಡ್ತಾನೆ, ನಾನು ಹೇಳಬೇಕಿರೋ ಉತ್ತರವನ್ನು ಅವರು ಪಡಿಬೇಕಂದ್ರೆ ಅವನು ಉತ್ತರ ಪಡೆಯೋದಕ್ಕೆ ಅವನು ಯೋಗ್ಯನಾಗಬೇಕು, ಅವನ ಮನಸ್ಸು ತಿಳಿಯಾಗಬೇಕು, ಆ ರೀತಿ ಎಲ್ಲ ತಯಾರಿ ಮಾಡಿ ಆಮೇಲೆ ಉತ್ತರ ಕೊಡ್ತಾನೆ ಗುರು. ಹಾಗಾಗಿ ಮೊದಲು ನಾವು ಹಸನಾಗಬೇಕು. ನಾನು ಹಸನಾಗಿ ಗುರು ಕೊಟ್ಟಿದ್ದನ್ನು ಪ್ರಸಾದವೆಂದು ಭಾವಿಸಿ ಆ ಮಾರ್ಗದಲ್ಲಿ ನಡೆದಾಗ ಅದು ಜಪಮಣಿಯಾಗಲಿ ಮತ್ತೊಂದಾಗಲಿ ನಮಗದು ಫಲಿಸುತ್ತೆ. ಅದು ಏನೂ ಇಲ್ಲದೆ ನಾನು ಜಪ ಮಾಡಿಬಿಡ್ತೀನಿ, ನಾನು ತಪಸ್ಸು ಮಾಡಿಬಿಡ್ತೀನಿ, ನಾನು ಮನೆ ಬಿಟ್ಟು ಹೋಗ್ಬಿಡ್ತೀನಿ, ನಾನು ತಲೆ ಬೋಳಿಸ್ಕೊಂಡ್ಬಿಡ್ತೀನಿ, ಮತ್ತೊಂದು ಮಾಡ್ತೀನಿ ಅಂದರೆ ಪ್ರಯೋಜನ ಆಗಲ್ಲ ಅನ್ನೋ ಭಾವ. ತಿರುಗುವ ಮನವನ್ನು ತಿರುಗಿಸು ಧ್ಯಾನದಿ, ಮೊದಲು ಮನಸ್ಸನ್ನು ಸ್ಥಿರಗೊಳಿಸಬೇಕು ನಾವು. ನನ್ನ ಮನಸ್ಸನ್ನು ಸ್ಥಿರಗೊಳಿಸದೆ ಯಾವುದನ್ನೇ ಮಾಡೋಕ್ಕೆ ಹೋದರೂ ಪ್ರಯೋಜನಕ್ಕಿಲ್ಲ. ಆಮೇಲೆ ಮನಸ್ಸನ್ನು ಮೀರುವುದು ಅಂದರೆ ಮೊದಲು ನಾನು ಸ್ಥಿರನಾಗಬೇಕು ಒಂದು ಕಡೆ. ನನ್ನ ಚಂಚಲತೆಯಲ್ಲಿ ಅದು ಸಾಧ್ಯವಿಲ್ಲ. ಬೇಸಿಕ್ ಚಂಚಲತೆಯನ್ನು ಹೋಗಿಸ್ಕೊಂಡ ಮೇಲೆ ನನ್ನ ಕೈಯಲ್ಲಿ ಜಪಮಣಿನೇ ಇರಲಿ ಅಥವಾ ನಾನು ಹಿಮಾಲಯದಲ್ಲೇ ಕೂತಿರಲಿ, ಆ ಬೇಸಿಕ್ ಚಂಚಲತೆಯನ್ನು ನಾವು ನಿವಾರಿಸ್ಕೊಂಡು ನಾನು ಮಾಡುತ್ತಿದ್ದೇನೆ ಅನ್ನೋ ಭಾವವನ್ನು ಕಳ್ಕೊಂಡು ಮಾಡಿದಾಗ, ಮೊದಲು ಆ ಕೆಲಸವನ್ನು ಮಾಡಿ ಮನಸ್ಸನ್ನು ನಿಯಂತ್ರಣಕ್ಕೆ ತಂದ ನಂತರ ಜಪಮಣಿ ಹಿಡಿದ್ರು ಅಷ್ಟೇ, ಮತ್ತೊಂದು ಹಿಡಿದ್ರು ಅಷ್ಟೇ, ಆಗದು ಫಲಿಸತ್ತೆ ಇಲ್ಲಂದ್ರೆ ಫಲಿಸಲ್ಲ ಅಂತ ಇಲ್ಲಿ ಕಬೀರದಾಸರು ಹೇಳ್ತಾ ಇದ್ದಾರೆ. ಇಂಥ ಅದ್ಭುತವಾದ ಕಬೀರದಾಸರ ದೋಹೆಗಳನ್ನು ಕನ್ನಡದಲ್ಲಿ ಹಲವಾರು ಜನ ಕೊಟ್ಟಿದ್ದಾರೆ ಆಗಲೇ ಹೇಳಿದಾಗೆ. ಅದರಲ್ಲಿ ಇಟಗಿ ಈರಣ್ಣವ್ರು ಕೂಡ ನನಗೆ ಹೇಳ ನನಗೆ ತುಂಬ ಅಚ್ಚುಮೆಚ್ಚಾಗಿದ್ದು ಇಟಗಿ ಈರಣ್ಣ ಅನುವಾದ. ಹಾಗಾಗಿ ಇವತ್ತು ಇದನ್ನು ಪ್ರಸ್ತಾಪ ಮಾಡಿದ್ದೀನಿ. ಮುಂದೊಂದು ದಿನ ಹಲವಾರು ಅನುವಾದಕರ ದೋಹೆಗಳನ್ನು ಮತ್ತು ಬೇರೆ ಬೇರೆ ಹಲವಾರು ಅನುವಾದ ಕೃತಿಗಳ ಬಗ್ಗೆ ಚರ್ಚೆ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.